ಹಾಯ್ ಎವ್ರಿವನ್, ಸಿಂಪಲಾಗಿ ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬೇಕಾಗಿರೋ ಐಟಮ್: ಪಾಸ್ತಾ, ಈರುಳ್ಳಿ, ಹಸಿರುಮೆಣಸಿನಕಾಯಿ, ಪಾಸ್ತಾ ಮಸಾಲ. ಬನ್ನಿ, ಗ್ಯಾಸ್ ಆನ್ ಮಾಡೋಣ. ಸ್ವಲ್ಪ ಎಣ್ಣೆನ ಹಾಕಬೇಕು, ಜಾಸ್ತಿ ಹಾಕೋದಿಲ್ಲ. ಈಗ ಎಣ್ಣೆ ಕಾದಿದೆ, ಜೀರಿಗೆ ಸಾಸಿವೆ ಹಾಕೋಣ, ಮತ್ತು ಕರಿಬೇವು ಹಾಕೋಣ, ಮೆಣಸಿನಕಾಯಿ, ಮತ್ತು ಈರುಳ್ಳಿ. ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಪಾಸ್ತಾ ಮಸಾಲ ಹಾಕೋಣ, ಸ್ವಲ್ಪ ಹಾಕಬೇಕು ಮಸಾಲ, ಜಾಸ್ತಿ ಹಾಕೋಗಿಲ್ಲ. ಒಂದು ಚಿಕ್ಕ ಅರಿಶಿಣ ಹಾಕೋಣ, ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡಿದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಬೇಯಿಸೋದ್ರಿಂದ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ. ಇದಕ್ಕೆ ನೀರು ಹಾಕೋಣ, ಸಣ್ಣದಾಗಿರೋ ಉಪ್ಪು ಹಾಕೋಣ, ಜಾಸ್ತಿ ಉಪ್ಪು ಹಾಕಬಾರ್ದು, ಮಸಾಲದಲ್ಲಿ ಉಪ್ಪು ಇರುತ್ತೆ. ಉಗಿ ಬರೋದು ಹುಚ್ಚೋಣ ನೋಡಿ, ಈಗ ಉಗಿ ಬಂದಿದೆ. ಪಾಸ್ತನಲ್ಲಿ ಇದ್ರಲ್ಲಿ ಹಾಕ್ಬಿಡೋಣ, ಚೆನ್ನಾಗಿ ಕಲಕಿ. ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ ಪಾಸ್ತಾ, ಹಾಗೆ ಚೆನ್ನಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಮುಚ್ಚಿಬಿಡೋಣ, ಎಷ್ಟು ಬೇಗ ಆಗ್ತಾ ಇದೆ ಪಾಸ್ತಾ. ಇನ್ನೂ ಸ್ವಲ್ಪ ಕುದಿಬೇಕು ನೋಡಿ ಹೇಗಾಗಿದೆ ಅಂತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ನಾವು ಮಾಡಿರೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬರ್ತವೆ. ಬನ್ನಿ, ಬಿಸಿ ಬಿಸಿ ಪಾಸ್ತಾ ರೆಡಿಯಾಗಿದೆ. ಮತ್ತೆ